ರಕ್ತ ಅನುಭವತು ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತುವಲ್ಲ ಜನರೇ ದಾನವಾಗಿ ನೀಡುವುದರ ಮೂಲಕ ಹಲವು ಜೀವಗಳನ್ನು ಉಳಿಸಬಹುದು ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದು ಕ್ಷೇಮ ಆಸ್ಪತ್ರೆಯ ಡೀನ್ ಡಾಕ್ಟರ್ ಪಿಎಸ್ ಪ್ರಕಾಶ್ ಹೇಳಿದರು ಅವರು ತೆರಳಕಟ್ಟೆ ಜಸ್ಟಿಸ್ ಕೇಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ನಿಟ್ಟೇಧರ ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಅಸಿಕುಳಿ ಕೆಎಸ್ಆರ್ಪಿಯ 7ನೇ ಬೆಟಾಲಿಯನ್ ಪಡೆ ಆಶ್ರಯದಲ್ಲಿ ಕ್ಷೇಮ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನಲ್ಲಿ ವಿಶ್ವ ದಾನಿಗಳ ದಿನದ ಪ್ರಯುಕ್ತ ನಡೆದ ರಕ್ತದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹಿಂದೆ ಒಂದು ಬಾಟಲಿ ರಕ್ತ ಮಾತ್ರ ಓಪನಿಗೆ ಸಿಗುತ್ತಿತ್ತು ಆದರೆ ವೈಜ್ಞಾನಿಕತೆಯಿಂದ ಸದ್ಯ ಒಂದು ಬಾಟಲಿ ರಕ್ತವನ್ನ 4 ಜನರಿಗೆ ಉಪಯೋಗಿಸಬಹುದು ಕ್ಷೇಮ ಆಸ್ಪತ್ರೆಯಲ್ಲಿ ಸಿಎಲ್ ಸೆಪರೇಟರ್ ಏರ್ ಫೆರಿಸಿಸ್ ಅನ್ನುವ ಸಾಧನಗಳನ್ನು ಅಳವಡಿಸಲಾಗುವುದು ಇದರಲ್ಲಿ ಡೆಂಗ್ಯೂ ಮಲೇರಿಯಾ ರಕ್ತದ ಕ್ಯಾನ್ಸರ್ ಇರುವಂತವರಿಗೆ ಪ್ಲೇಟ್ಲೆಟ್ ಅನ್ನುವ ಅಂಶವನ್ನ ಮಾತ್ರ ರಕ್ತದಿಂದ ತೆಗೆದು ಉಳಿದಿರುವುದನ್ನು ವಾಪಸ್ಸು ದಾನಿಗೆ ನೀಡುವ ಕೆಲಸವಾಗುತ್ತಿದೆ ಆಸ್ಪತ್ರೆ ಹಾಗೂ ಆರೋಗ್ಯದ ಮಟ್ಟಿಗೆ ಶ್ರೇಷ್ಠ ದಾನ ರಕ್ತದಾನಕ್ಕಿಂತ ಬೇರೊಂದಿಲ್ಲ ಎಂದರು ಪ್ರತಿ ವರ್ಷ ಜೂನ್ 14 ಕ್ಕೆ ಇದೊಂದು ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ ಈ ರಕ್ತದಾನದ ಬಗ್ಗೆ ಒಂದು ರೀತಿಯ ಜಾಗೃತಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಯಾಕಂದ್ರೆ ರಕ್ತ ಅಂತಕಂತದ್ದು ಮಾರ್ಕೆಟ್ ನಲ್ಲಿ ಸಿಗತಕ್ಕಂತದಲ್ಲ ಇದು ನಾವೇ ರಿಪ್ಲೇಸ್ ಮಾಡಬೇಕಾಗುತ್ತದೆ ಮತ್ತೆ ಹಿಂದಿನ ತರ ಒಂದು ಬಾಟಲಿ ರಕ್ತ ಒಬ್ಬನಿಗೆ ಸಿಗ್ತಾ ಇತ್ತು ಆದರೆ ಈಗ ನಾವು ಅದನ್ನ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಅದರಿಂದ 4 ಜನಕ್ಕೆ ಉಪಯೋಗ ಪಡತಕ್ಕಂತ ಸಾಧ್ಯತೆ ಇತ್ತು ನಮ್ಮಲ್ಲಿ ಕೆಎಸ್ಎಲ್ ಆಸ್ಪತ್ರೆಯಲ್ಲಿ ಈ ಉಪಕರಣ ಇತ್ತು ಇದನ್ನ ಸೆಲ್ ಸೆಪರೇಟರ್ ಅಂತ ಹೇಳ್ತಾರೆ ಮತ್ತೆ ಹೊಸದಾಗಿ ಒಂದು ಏಫೆರಿಸಿಸ್ ಅಂತ ಮಿಷನ್ ಈ ರಕ್ತ ಹೆಪ್ಪುಗಟ್ಟುವ ಕಣ ಒಬ್ಬರಿಗೆ ಕೊಡಬೇಕಾದ್ರೆ ಕೆಲವು ಒಂದು ಕಾಯಿಲೆ ಡೆಂಗಿ ಇರಬಹುದು ಕೆಲವು ಸತಿ ಮಲೇರಿಯಾ ಇರಬಹುದು ರಕ್ತದ ಕ್ಯಾನ್ಸರ್ ಕೆಎಸ್ಆರ್ಪಿ 7ನೇ ಬೆಟಾಲಿಯನ್ ಅಸಿಸ್ಟೆಂಟ್ ಕಮಾಂಡೆಂಟ್ ಶರತ್ ಮಾತನಾಡಿ ವಿಶ್ವ ರಕ್ತದಾನಿಗಳ ದಿನದಂದು ರಕ್ತದಾನ ಮಾಡುವ ಮೂಲಕ ಬೇರೆ ಜನರಿಗೆ ಸ್ಫೂರ್ತಿ ಸಿಕ್ಕಿದೆ ರಕ್ತದಾನ ಮಾಡುವುದರಲ್ಲಿ ಇತರರಿಗೆ ತಪ್ಪು ತಿಳುವಳಿಕೆ ಇದ್ದು ಈ ಮೂಲಕ ಅದನ್ನು ಹೋಗಲಾಡಿಸಬಹುದು ಹಿಂದೆಯೂ ಕೆಎಸ್ಆರ್ಪಿ ಪಡೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯು ರಕ್ತದಾನ ನಡೆಸುವ ಮೂಲಕ ಇತರರಿಗೆ ಸ್ಫೂರ್ತಿಯಾಗಿದ್ದಾರೆ ಅಂತ ಕರ್ನಾಟಕ ರಾಜ್ಯ ಮಿಸಲ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇಂದು ರಕ್ತದಾನ ಮಾಡ್ತಾ ಇದ್ದಾರೆ ನಮ್ಮ ಈ ಕಾರ್ಯದಿಂದ ಬೇರೆ ಜನಕ್ಕೂ ಸ್ಫೂರ್ತಿ ಸಿಗಲಿ ಇನ್ನು ಕೂಡ ರಕ್ತದಾನ ಮಹತ್ವ ಎಲ್ಲರಿಗೂ ಗೊತ್ತಾಗಲಿ ರಕ್ತದಾನ ಮಾಡೋದರಿಂದ ಕೆಲವರಿಗೆಲ್ಲ ತಪ್ಪು ತಿಳುವಳಿಕೆಗಳಿದೆ ಅದೆಲ್ಲ ಹೋಗ್ಲಾಡಿಸಲಿ ಅಂತೇಳಿ ನಮ್ಮ ಕಡೆಯಿಂದ ತುಂಬ ಜನಕ್ಕೆ ಸ್ಫೂರ್ತಿ ಸಿಗಲಿ ಅಂತ ನಾವು ಮಾಡ್ತಾ ಇದ್ದೀವಿ ಮುಂದೆ ಕೂಡ ನಮ್ಮ ಪಡೆಯಿಂದ ಇನ್ನೂ ಹೆಚ್ಚಿನ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ರಕ್ತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಈ ಸಂದರ್ಭ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಆಡಳಿತ ವಿಭಾಗದ ಉಪಾಧ್ಯಕ್ಷ ಡಾಕ್ಟರ್ ಜೆಪಿ ಶೆಟ್ಟಿ ಬ್ಲಡ್ ಬ್ಯಾಂಕ್ ಅಧಿಕಾರಿ ಡಾಕ್ಟರ್ ಚಂದ್ರಿಕಾ ಡಾಕ್ಟರ್ ಶ್ರೀನಿವಾಸ್ ಕಾಮತ್ ಡಾಕ್ಟರ್ ಶ್ರೀನಿವಾಸ್ ಭಟ್ ಕೆಎಸ್ಆರ್ಪಿ 7ನೇ ಬೆಟಾಲಿಯನ್ನ ಉಪನಿರೀಕ್ಷಕರುಗಳಾದ ಕೆ ಶ್ರೀಧರ್ ಗಣೇಶ್ ನಾಯಕ್ ರೆಹಮಾನ್ ಬೇಗ್ ಹರೀಶ್ ಮುರಳಿ ಎಎಸ್ಐ ಚನ್ನಪ್ಪ ನಾಯಕ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು ರಾಷ್ಟ್ರೀಯ ಸೇವಾ ಯೋಜನೆಯ ಸಂಚಾಲಕಿ ಡಾಕ್ಟರ್ ಸುಮಲತಾ ಡಾಕ್ಟರ್ ವಾದೇಶ್ ಭಟ್ ರಕ್ತದಾನ ಮಾಡಿದರು ಇದೇ ಸಂದರ್ಭ ಆಸ್ಪತ್ರೆಯ ಗ್ಲೌಸ್ ಹೌಸ್ನಲ್ಲಿ ರಕ್ತದಾನ ಕುರಿತ ಬೀದಿ ನಾಟಕವನ್ನು ವಿದ್ಯಾರ್ಥಿಗಳು ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು Used to help him, and the patient was. After that, study here. Ambulance mode ka. After the gate, carry the phone. Blood bank in charge officer, Dr. Chandrika Rao. Public. Arif Kolkata, V4 News 24/7, Delhi.